ಏನಿದೆ ಹಳೆ ಮೈಸೂರು ಭಾಗದ ಮೇಲೆ ಬಿಜೆಪಿ ವರಿಷ್ಠರು ಕಣ್ಣನ್ನ ಇಟ್ಟಿದ್ದಾರೆ ಎಲೆಕ್ಷನ್ ನಲ್ಲಿ ಸೀಟನ್ನ ಗೆಲ್ಲುವುದಕ್ಕೆ ರಣತಂತ್ರ ರೂಪಿಸಲಾಗ್ತಾ ಇದೆ ಪದೇ ಪದೇ ಹಳೆ ಮೈಸೂರು ಭಾಗಕ್ಕೆ ಭೇಟಿಯನ್ನ ಕೊಡ್ತಾ ಇರೋದನ್ನ ಗಮನಿಸಬಹುದು ಇದೀಗ ಮತ್ತೊಮ್ಮೆ ಪ್ರಧಾನಿ ಮೋದಿ ರಾಜ್ಯ ಭೇಟಿ ಕೂಡ ಫಿಕ್ಸ್ ಆಗಿದೆ ಎಲೆಕ್ಷನ್ ನಲ್ಲಿ ಕಮಲವನ್ನ ಅರಳಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇದೆ ಹಾಗಾಗಿ ಮತ್ತೊಮ್ಮೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಎರಡು ದಿನಗಳ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಫೆಬ್ರವರಿ 12 ಹಾಗೂ 13 ರಂದು ಭೇಟಿಯನ್ನ ಕೊಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆಯಷ್ಟೇ ಬಂದು ಹೋಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇದೀಗ ಮತ್ತೆ ಕರುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಫೆಬ್ರವರಿ 12 ಹಾಗೇ 13 ರಂದು ಭೇಟಿಯನ್ನ ನೀಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರು ಹಾಗೇ ತುಮಕೂರಿಗೆ ಬಂದಿದ್ರು ಮೊನ್ನೆಯಷ್ಟೇ ಈಗ ಮತ್ತಷ್ಟು ಕರ್ನಾಟಕ ರಾಜ್ಯದಲ್ಲಿ ಸೀಟನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ರಲ್ಲಿ ಪ್ರಧಾನಿ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಈಗ ಹಳೆ ಮೈಸೂರು ಭಾಗದ ಮೇಲೆ ಬಿಜೆಪಿ ಕಣ್ಣನ್ನ ಇಟ್ಟಿದೆ ಹಾಗಾಗಿ ಮತ್ತೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯ ಪ್ರವಾಸ ಡೇಟ್ ಕೂಡ ಫಿಕ್ಸ್ ಆಗಿರುವಂತದ್ದು ಈ ಪ್ರಧಾನಿ ಮೋದಿ ಅವರ ಮೂಲಕವೇ ಮತಬೇಟೆಗೆ ಬಿಜೆಪಿ ಇಳಿದಾಗೆ ಕಾಣಿಸ್ತಾ ಇದೆ ನಿಜಕ್ಕೂ ಲೀನಶ್ರೀ ಏನಾಗಿದೆ ಅಂದ್ರೆ ಬಿಜೆಪಿ ಪಕ್ಷದ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪದೇ ಪದೇ ರಾಜ್ಯಕ್ಕೆ ಕರೆತರುವಂತ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಕರೆತಂದು ಮುಂದಿ ಬಾರಿ ಚುನಾವಣೆ ಅಂದ್ರೆ 2023 ಚುನಾವಣೆ ಅಂದ್ರೆ ಕೆಲವೇ ತಿಂಗಳು ಬಾಕಿ ಇರತಕ್ಕಂತ ಚುನಾವಣೆಗೆ ಈಗಲಿಂದಲೇ ತಯಾರಿಯನ್ನ ಮಾಡ್ತಿದ್ದಾರೆ ಕೊನೆ ಈ ಒಂದು ಅವಧಿಯ ಕೊನೆಯ ಬಜೆಟ್ ಅನ್ನ ರಾಜ್ಯದ ರಾಜ್ಯ ಸರ್ಕಾರ ಮಂಡಿಸಬೇಕಾಗಿದೆ ಅದಕ್ಕೂ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರ್ಕೊಂಡು ಒಳ್ಳೆ ಫೇಸ್ ಅನ್ನ ತೋರಿಸಿಕೊಂಡು ನಾವು ಈ ಬಾರಿ ಚುನಾವಣೆಗೆ ಹೋಗಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಆಡಳಿತ ವಿರೋಧಿ ಅಲೆ ಇರತಕ್ಕಂತ ಹಿನ್ನೆಲೆ ಜೊತೆಗೆ 40% ಸರ್ಕಾರ ಅಂತ ಹೇಳಿ ಈಗಾಗಲೇ ಏನು ವಿರೋಧ ಪಕ್ಷದವರು ಟೀಕೆಯನ್ನ ಮಾಡ್ತಿದ್ದಾರೆ ಜೊತೆಗೆ ಆಡಳಿತ ಮಾಡುವ ಹಿನ್ನೆಲೆಯಲ್ಲಿ ಆಡಳಿತವನ್ನ ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಏನು ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಕೂಡ ಮಾಡ್ತಿದ್ವೆ ಈ ನಡುವೆ ಏನು ಬ್ರಾಹ್ಮಣ ಸಮುದಾಯದ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೊಸ ಬಾಂಬನ್ನ ಸಿಡಿಸಿರೋದು ಬಿಜೆಪಿಗೆ ಒಂದಷ್ಟು ತಲೆನೋವಾಗಿದೆ ಯಾಕಂದ್ರೆ ಹಿಂದುಳಿದ ವರ್ಗಗಳ ಮತಬೇಟೆಯನ್ನ ಆಡೋದಕ್ಕೂ ಕೂಡ ಬಿಜೆಪಿಗೆ ಇಂದ ಸಾಕಷ್ಟು ತಲೆನೋವಾಗಿದೆ ಈ ನಿಟ್ಟಿನಲ್ಲಿ 12 ಮತ್ತು 13ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಪಸ್ ಅಂದ್ರೆ ಬೆಂಗಳೂರಿಗೆ ವಿವಿಧ ಕಾರ್ಯಕ್ರಮಗಳನ್ನು ಇಟ್ಕೊಂಡು ರಾಜ್ಯಕ್ಕೆ ಭೇಟಿಯನ್ನು ನೀಡ್ತಿದ್ದಾರೆ ಅಂದ್ರೆ ಹಳೆ ಮೈಸೂರು ಭಾಗವಾಗಿರ್ತಕ್ಕಂತಹ ಬೆಂಗಳೂರು ಭಾಗ ಮಂಡ್ಯ ಮತ್ತೆ ಮೈಸೂರು ಈ ಭಾಗಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಅತಿ ಹೆಚ್ಚು ಸೀಟ್ಗಳನ್ನ ತೆಗೆದುಕೊಂಡಿರುವಂತದ್ದು ಈವರೆಗೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ತನ್ನ ಅಧಿಪತ್ಯವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಮಂಡ್ಯದಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ 1 ವಿಧಾನಸಭಾ ಕ್ಷೇತ್ರದಲ್ಲಿ ನಾರಾಯಣ ಗೌಡರು ಗೆಲುವನ್ನ ಸಾಧಿಸಿದ್ರು ಉಪಚುನಾವಣೆಯಲ್ಲಿ ಅದಾದ ಬಳಿಕ ಮಂಡ್ಯದ 6 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಜೆಡಿಎಸ್ ನ ತೆಕ್ಕೆಯಲ್ಲಿವೆ ಜೊತೆಗೆ ಮೈಸೂರಿನ 11 ವಿಧಾನಸಭಾ ಕ್ಷೇತ್ರ ಏನಿದೆ 11 ವಿಧಾನಸಭಾ ಕ್ಷೇತ್ರದಲ್ಲಿ 4ರಲ್ಲಿ ಬಿಜೆಪಿಯ ಏನು ಶಾಸಕರು ಇರತಕ್ಕಂಥದ್ದು ಹೀಗಾಗಿ 11 ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಬಿಜೆಪಿ ಟಾರ್ಗೆಟ್ ಮಾಡ್ಕೊಂಡಿದೆ ಜೊತೆಗೆ ಕೋಲಾರದಲ್ಲಿ ಈ ಬಾರಿ ಸಿದ್ದರಾಮಯ್ಯ ಅವರು ಸ್ಪರ್ಧೆಯನ್ನ ಮಾಡ್ತಕ್ಕಂತ ಹಿನ್ನೆಲೆಯಲ್ಲಿ ಕೂಡ ಅದು ಕೂಡ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿದೆ ನರೇಂದ್ರ ಮೋದಿ ಅವರನ್ನ ಕರೆತಂದು ಕೇಂದ್ರ ಸರ್ಕಾರದ ಆಡಳಿತ ವೈಖರಿಯ ಒಂದು ಭಾಷಣವನ್ನ ಮಾಡಿಸ್ಬೇಕು ಜೊತೆಗೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಯಾಕೆ ಮತ ಹಾಕಬೇಕು ಅನ್ನೋ ವಿಚಾರವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತನಾಡಲಿದ್ದಾರೆ ಇದು ಮತದಾರರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಏನು ಪದೇ ಪದೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾಜ್ಯಕ್ಕೆ ಕರೆತರುವ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಯಶಸ್ವಿ ಆಗ್ತಿದ್ದಾರೆ ಈ ನಿಟ್ಟಿನಲ್ಲಿ ಈ ಪ್ರಧಾನಿ ನರೇಂದ್ರ ಮೋದಿ ಅವರ ಏನು ಹಳೆ ಮೈಸೂರು ಭಾಗಕ್ಕೆ ಭೇಟಿ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರುವಂತ ಥ್ಯಾಂಕ್ ಯು ಸುರೇಶ್ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ